आज शहर बीजापुर में दिवंगत सैयद शाह असदुल्ला हुसैनी चिश्ती अल कादरी इनके पुण्यतिथि के मौके पर सर्वधर्म सम्मेलन में बात करते हुए भावैक्यता महासंगठन पीठ के सिंगालेश्वर स्वामी जी ने बात करते हुए कहा कि किसी भी एक धर्म के पीछे मत जाओ, इसकी वजह से सारी इंसानियत को खतरा है। सभी लोगों को इंसानियत के मार्ग पर चलना चाहिए, सभी को इंसानियत का धर्म अपनाकर एक होना चाहिए। अगर रिजर्वेशन के लिए लड़ रहे लोगों को चेतावनी दी, इंसानियत में प्यार मोहब्बत और विश्वास होता है, कहा स्वामी जी ने। ಒಂದು ಧರ್ಮದವರು ಪ್ಲಾನ್ ಮಾಡಿದ್ರಂತ ಈ ಕಡೆ ಈ ರೂಮ್ನಾಗ ಆ ಧರ್ಮದವರು ಕುಂತಾರ, ಅವ್ರ ರೂಮ್ ಒಂದು ತೂತ ಹಾಕಿಬಿಡೋದು, ಒಂದು ಹೋಲ್ ಹಾಕಿಬಿಟ್ರೆ ನೀರೆಲ್ಲ ಬಂದು ಅವರನ್ನ ಮುಳುಗಿಸಿಬಿಡ್ತದೆ, ನಾವೊಂದು ತೂತ ಹಾಕೊಂಡು ಅಂತ ಅವ್ರು ಮಾತಾಡಿದ್ರು. ಆ ರೂಮ್ ಹೇಗಿದ್ದವರು ಸೇಮ್ ಪ್ಲಾನ್ ಮಾಡಿದ್ರು, ಇವ್ರ ರೂಮ್ಗೆ ಒಂದು ತೂತ ಹಾಕಕ್ಕ. ಇಡೀ ಹಡಗದಲ್ಲಿರುವಂತವ್ರು ಎಲ್ಲರೂ ತೂತ ಹಾಕಿದ್ರು, ಯಾರ್ಯಾರ ರೂಮ್ಗೆ ಬೇರೆಯವ್ರ ರೂಮ್ಗೆ ತೂತ ಹಾಕಿದ್ರು. ಆದ್ರೆ ನಮ್ಮದಾಗಿರ್ಲಿ, ಎಲ್ಲಾ ರೂಮಿನೊಳಗಿನ ನೀರು ಒಳಗೆ ಬಂದು ಮುಳುಗಿದ ರೂಮ ಹಡಗ, ಇಡೀ ಹಡಗು ಮುಳುಗಿದೆ ಹೊರತಾಗಿ ರೂಮ ಮುಳುಗಲಿಲ್ಲ ಅಂತಕ್ಕಂಥದ್ದು. ಒಂದೊಂದು ಧರ್ಮದವರು ಒಂದೊಂದು ಕೀಟನೆಗಳು ಪ್ರಾರಂಭ ಆದ್ರೆ ಮಾನವ ಕುಲ ಮುಳುಗುತ್ತೆ ಹೊರತಾಗಿ ಯಾವುದೇ ಒಂದು ಧರ್ಮ ಮುಳುಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಎಲ್ಲ ಗಮನದಾಗಿ ಇಟ್ಕೊಂಡು ಸಹೋದರ ಭಾವದಿಂದ, ಪ್ರೇಮ ಭಾವದಿಂದ, ಭಾವೈಕ್ಯತಾ ಭಾವದಿಂದ ಹೋಗೋಣ ಅನ್ನುವಂತಹ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ದಿವಸ ಪೂಜ್ಯರು ನಮ್ಮನ್ನು ಬಾಬಾ ನಗರಕ್ಕೆ ಆಮಂತ್ರಣ ಮಾಡಿಸಿದ್ರು. ಅಲ್ಲಿ ಜನರಿಂದ ಅವ್ರಿಗೆ ಬಂದವರ ಪಾಪ ನಾವು ಆಮಂತ್ರಣ ಒಪ್ಕೊಂಡಿದ್ದೀವಿ ನಿಮ್ ಕಾರ್ಯಕ್ರಮಕ್ಕೆ. ನಾವು ಕೇಳಿದ್ವಿ ದರ್ಗಾ ಪಾಲಕರು ಬರ್ತಾರ ಇಲ್ಲ ಅಂತ, ನಾವು ಕೇಳಿದ್ವಿ ಬರ್ತಾರ ಅಂತ ಅಂದ್ಕೊಂಡೆ ನಾವು ಬರ್ತೀವಿ ಅಂತ ಒಪ್ಕೊಂಡಿದ್ವಿ. ಆದ್ರೆ ನೀವು ಕರೆದ ತಾರೀಕಿಗೆ ಮುಖ್ಯಮಂತ್ರಿಗಳು ನಮ್ಮ ಮಠಕ್ಕೆ ಗುರುಗಳ ಭೇಟಿಗೆ ಆಶೀರ್ವಾದಕ್ಕೆ ಬಂದಿರೋದ್ರಿಂದ ಆಕಸ್ಮಿಕ ಮುಖ್ಯಮಂತ್ರಿಗಳು ಮಠಕ್ಕೆ ಬರ್ತೀವಿ ಅಂತ ಹೇಳಿ ಸೂಚನೆ ಕಳಿಸಿರೋದ್ರಿಂದ ನಮಗೆ ಬಾಬಾ ನಗರಕ್ಕೆ ಬರಕ್ ಆಗಲಿಲ್ಲ. ಆ ನೋವು ನಮ್ಗೆ ಈಗೂ ಇದೆ. ಮುಂದಿನ ವರ್ಷ ಮಾತ್ರ ದರ್ಗಾದ ಮಾಲಕರೊಂದಿಗೆ ನಾವು ನಿಮ್ಮ ಬಾಬಾ ನಗರಕ್ಕೆ ಬಂದು ಸರ್ವಧರ್ಮ ಸಭೆಯನ್ನ ಅಲ್ಲಿ ಪಾಲ್ಗೊಳ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಪೂಜ್ಯರಿಗೆ ಸಮರ್ಪಣೆ ಮಾಡಿ ಮುಗಿಸ್ತೇನೆ. ಎಲ್ಲರೂ ಪ್ರೇಮ ವಿಶ್ವಾಸದಲ್ಲಿ ಬದುಕೋಣ ಅಂತ ಹೇಳ್ತೇನೆ. ಆತ್ಮಕ್ಕೆ ಶರಣ ಶರಣಾಗ್ತಿ ಅಂತಕ್ಕಂಥ ಸದ್ಭಾವನೆ ಸದ್ಭಕ್ತಿಯಿಂದ ಈ ಧರ್ಮ ಸಭೆಯಲ್ಲಿ ಕುಳಿತಿದ್ದೇವೆ. ಮೇಲೆ ನಿಜವಾಗಿ ಇವತ್ತೆಲ್ಲರಿಗೂ ಕೂಡ ಎಂತ ಶುಭಾಶಯ ಅಂದ್ರೆ ನಾವು ಅವಶ್ಯ ತಿಳಿದುಕೊಳ್ಳಬೇಕು. ನನಗೆ ಪೂಜ್ಯರು ಹಜರತ್ ಸೈಯದ್ ಶಾ ಅಸದುಲ್ಲಾ ಹುಸೇನಿ ಪೂಜ್ಯರು ಎಷ್ಟೋ ಬಾರಿ ಎಷ್ಟೋ ಬಾರಿ ಪ್ರಕೃಶ್ವರ ಮಠಕ್ಕೆ ಹೋಗೋದು, ಶಿವಟ್ಟಿಗೆ ಹೋಗೋದು, ನಿಮ್ಮ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ತೇನೆ ಅಂದ್ರೆ, ಆದ್ರೆ ಇವತ್ತ ಅವರ ಪುಣ್ಯಸ್ಮರಣೆ ನಿಮಿತ್ತ ಆ ದರ್ಶನದ ನಿಯೋಗವನ್ನು ಸಿಕ್ಕಿದೆ ಅಂದ ಮೇಲೆ ಅವರ ಪ್ರೀತಿ ನೆನಪು ಬರ್ತದೆ. ಯಾಕಪ್ಪ ಅಂದ್ರೆ ನಾವು ಎಲ್ಲಿ ಕುಂತಿದ್ದೀವಪ್ಪ ಅಂದ್ರೆ ಅವರಿವರ ಸ್ಥಾನದಲ್ಲಿ ಕುಂತಿದ್ದ ಯಾರಿಗೆ ಪರಮಾತ್ಮ ಸಂತರು ಅಂತ ಹೇಳಿದ್ದಾನಲ್ಲ, ಅದು ಅವರಿವರ ಕೊಟ್ಟ ಹೆಸರಲ್ಲ, ಅದು ನಮ್ಮ ನಿಮ್ಮ ಪರಮಾತ್ಮ ಕೊಟ್ಟ ಹೆಸರು, ನಮ್ಮ ಸೃಷ್ಟಿಕರ್ತ ಕೊಟ್ಟ ಹೆಸರು, ನಮ್ಮ ಪಾಲನಕರ್ತ ಕೊಟ್ಟ ಹೆಸರು. ಯಾವ ರೀತಿ ಕೊಡ್ತಾರಪ್ಪ ಅಂದ್ರೆ ಅಲ ಇನ್ನ ಕಳಿಸ್ತಕ್ಕಂತಹ ಆ ಪರಮಾತ್ಮ ತನ್ನ ಅಮರ ವಾಣಿಯಲ್ಲಿ ಏನ್ ಹೇಳ್ತಾನಪ್ಪ ಅಂದ್ರ ಕೇಳಿ ನಿಸ್ಸಂದೇಹವಾಗಿ ಸಂತರಿಗೆ ಪರಮಾತ್ಮನ ಒರೆತು ಯಾವ ಭಯವಿಲ್ಲ ಅವರಿಗೆ ಪರಮಾತ್ಮ ಪ್ರಳಯದವರೆಗೆ ಧರ್ಮದ ಪ್ರಚಾರ ಗೋಸ್ಕರ ಕಳಿಸಿದ. ಎಷ್ಟು ಖುಷಿಯಾಯಿತು
ಜಗದ್ಗುರುಗಳು ಏನ್ ಹೇಳಿದ್ರಪ್ಪ ಅಂದ್ರೆ ನಮ್ಮ ಕಡೆ ಉಸಿರುತನ ನಾವು ಧರ್ಮದ ಪ್ರಚಾರ ಸತ್ಯದ ಪ್ರಚಾರ ಸತ್ಯ ಅಂದರೆ ದೇವರು ದೇವ ಒಬ್ಬನೇ ನಾಮ ಹಲವು ನಮ್ಮೆಲ್ಲರಿಗೂ ಏಕೈಕ ಪರಮಾತ್ಮ ಓರ್ವನೇ ಅದಕ್ಕೆ ಸಂತರು ಯಾವ ರೀತಿ ಹೇಳ್ತಾರಪ್ಪ ಅಂದ್ರೆ ನೀನೆ ಸತ್ಯನು ನೀನೆ ನಿತ್ಯನು ನೀನೆ ಸೃಷ್ಟಿಯ ಒಡೆಯನು ನಿನ್ನ ನಂಬದ ಸಿಗದು ಜ್ಞಾನವು ನೀನೆ ಜ್ಞಾನಕ್ಕೆ ಒಡೆಯನು ದೇವರಿಂದಲೇ ನಂಬಿಕೊಂಡಿಹೆ ನಿನ್ನ ರಾಮದ ಕೀರ್ತನೆ ತೋರು ಮಾರ್ಗವ ನಡೆಸು ನಮ್ಮನು ನೀನೆ ನಮಗೆ ಆಸರೇ ಅತ್ಯಂತ ಅದ್ಭುತವಾದಂತಹ ಕಾರ್ಯಕ್ರಮ ಸರ್ವಧರ್ಮ ಸಮ್ಮೇಳನ ನೋಡಿ ಆ ಪುಣ್ಯ ಸ್ಮರಣೆಯಲ್ಲಿ ನಾವೆಲ್ಲರೂ ಒಂದೇ ಅವನ ಒಂದೇ ನಮ್ಮೆಲ್ಲರಿಗೂ ಪರಮಾತ್ಮ ಸೃಷ್ಟಿಸಿದ್ದಾನೆ ಹಮ್ ಸಬ್ಕೋ ಅಲ್ಲಾಹನೇ ಪೈದಾ ಕಿಯಾ ಹೈ ಹಮ್ ಸಬ್ ಉಸಿ ಕೆ ಪಾಸ್ ಜೀವ ಕೊಟ್ಟ ಮನೋ ನೀನಲ್ಲವೇ ಅಂತ್ಯ ಮರಳಬೇಕೋ ನಿನಗಲ್ಲವೇ ನಾವೆಲ್ಲರೂ ಅವನಲ್ಲಿ ಹೋಗ್ಬೇಕು ಅದೇ ಸಲುವಾಗಿ ಇವತ್ತು ಸಾಗರದ ನದಿ ಹೆಸರು ಗುರುಗಳು ಬಹಳ ಸುಲಭವಾಗಿ ವಿಸ್ತರಣೆ ಮಾಡಿದ್ರು ಇವತ್ತೆಲ್ಲ ನದಿಗಳು ಬಂದು ಎಲ್ಲಿ ಕುಡಿಯಪ್ಪ ಅಂದ್ರೆ ಹಗಾಮಿ ಹೌದಲ್ರಿ ಅಲ್ಲ ರಹಮತುಲ್ಲಾ ಅವರ ಬಗ್ಗೆ ಸಮುದ್ರ ಆಗಿ ಕುಡಿದೆ ಈ ಸರ್ವ ಧರ್ಮ ಸಭೆಯ ಈ ಎಂತ ಸಭೆ ಅಂದ್ರೆ ಸಮುದ್ರ ಎಲ್ಲಿದ್ದು ಸತ್ಯದ ಪರಿಚಯ ಸತ್ಯ ದೇವರು ಆ ದೇವನ ಹೇಗೆ ಆರಾಧಿಸಬೇಕು ಆ ದೇವನ ಆಗ್ರಹ ಮೇಲೆ ಅದನ್ನ ಹೇಳಲಿಕ್ಕೆ ಈ ಸಂತರಿಗೆ ಏನ್ ಮಾಡಿದ ಪರಮಾತ್ಮ ಪ್ರಳಯದವರೆಗೆ ನೋಡ್ರಿ ಪ್ರಳಯದವರೆಗೆ ಕಳಿಸಿದ ಯಾರು ನನ್ನ ಮಾರ್ಗದಲ್ಲಿ ಮರಣ ಹೊಂದುವರೋ ಅವರಿಗೆ ಬರ್ತಾರೆಂದು ಪರಿಗಣಿಸಬೇಡಿ ಅಂತ ಅವನ ಅಮರವಾಣಿಯಲ್ಲಿ ಏನಂತ ಯಾರು ನನ್ನ ಮಾರ್ಗದಲ್ಲಿ ಮರಣ ಹೊಂದಿದ್ದಾರೋ ಅವರಿಗೆ ಪ್ರತಿಯೊಂದು ಪರಿಗಣಿಸಬೇಡಿ ಅವರು ಜೀವಂತವಾಗಿದ್ದಾರೆ ಅವರ ಕೃಪಾದೃಷ್ಟಿಯಿಂದ ಇವತ್ತು ಈ ಸಭೆಯ ಆಯೋಜನೆಯಾಗಿದೆ ಅಂತಕ್ಕಂಥ ಹೆಮ್ಮೆ ನಮಗಾಗ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಕೂಡ ಸರ್ವಧರ್ಮ ಸಮ್ಮೇಳನದಲ್ಲಿ ದೇವೊಬ್ಬನೇ ನಾಮ ಹಲವು ದೇವೊಬ್ಬನೇ ಅದರಕ್ಕೋಸ್ಕರ ಪ್ರವಾದಿಗಳಿಗೆ ಮಕ್ಕಾಪಟ್ಟಣದಲ್ಲಿ ಕಳಿಸಿದ ಹೇಳು ಅಂದ ಏನ್ ಹೇಳು ಅಂತ ಅಯ್ಯ ಮೊಹಮ್ಮದ್ ಕಹಿದು ಅಲ್ಲ ಏನ್ ನೋಡ್ರಿ ಏಕತಾ ಸಂದೇಶ ಇವತ್ತ ಅವರ ಕೃಪಾ ದೃಷ್ಟಿ ನಮ್ಮೆಲ್ಲರ ಮೇಲೆ ಆಗ್ತಾ ಇದೆ ಯಾಕಂದ್ರೆ ಸಿರಕ್ತಿ ಜಗದ್ಗುರುಗಳ ದರ್ಶನ ಇವತ್ತ ಆಯ್ತು ಇವತ್ತು ಯಾಕೆ ಬಂದ್ರಪ್ಪ ಅಂದ್ರೆ ಎಷ್ಟೋ ವರ್ಷ ಗುರುಗಳು ನನ್ನ ಕರ್ಕೊಂಡು ಹೋಗ್ಬೇಕಂತ ಅಲ್ಲಿ ಹೋಗು ನಾನು ಅಲ್ಲಿ ಒಂದು ದಿವಸ ಇರು ನಾನು ದೇವರು ಆದ್ರೆ ಆ ಯೋಗ ಕೂಲಿ ಬಂದಿದ್ದಿಲ್ಲ ಇವತ್ತ ಸದಸಂಗತಿಗೆ ಪಾತ ನಮಾನಿ ಸತಕಾಶವರು ಭಸಾಯ ನಮ್ಮಲ್ಲಿ ಈ ಸದ್ಭಾವನೆ ಸದ್ಭಕ್ತಿ ಬಂದಾಗ ಧರ್ಮದ ಕಾಯಕದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲಾದರೆ ನದಿಯಾಗಿ ನಾವು ಸಾಗರದಲ್ಲಿ ಸೇರೋಣ ಅಂತಕ್ಕಂಥ ಇವತ್ತು ಸಂದೇಶವನ್ನು ಪೂಜ್ಯರನ್ನು ಕೊಟ್ಟಿದ್ದಾರಲ್ಲ ನಿಜವಾಗಿ ಆ ಸಂದೇಶವನ್ನು ಕೊಡಲಿಕ್ಕೆ ಈ ಸಂತರಿಗೆ ಪ್ರಳಯದವರಿಗೆ ನೇಮಿಸಿದ್ದಾರೆ ಯಾವ ರೀತಿ ನಮ್ಮ ಎಡಬಲ ಭುಜದ ಮೇಲೆ ನಮ್ಮ ಪಾಪ ಭುಜದ ಪುಸ್ತಕವಿರ್ತಕ್ಕಂಥ ಎಡ ದೇವತೆಗಳಿಗೆ ನೇಮಿಸಿದ್ದಾರಲ್ಲ ಅದೇ ರೀತಿ ಸಂತರಿಗೆ ಕೂಡ ಪ್ರಳಯದವರೆಗೆ ಆ ಪರಮಾತ್ಮನ ಮಾರ್ಗದಲ್ಲಿ ಮರಣ ಹೊಂದಿ ನೀವು ಅಜರಾಮನ ಜೀವನವನ್ನು ಸ್ವೀಕರಿಸಿ ಅಂತಕ್ಕಂಥ ಆ ಭಾವನೆಯಲ್ಲಿ ಪರಮಾತ್ಮ ಸಂತರಿಗೆ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಮೇಲೆ ನನ್ನ ಪ್ರಾರ್ಥನೆಯಲ್ಲಿ ಅಸದುಲ್ಲಾ ಹುಸೇನಿ ಅವರ ಪ್ರೀತಿ ಆ ಪೂಜ್ಯರ ಪ್ರೀತಿ ಇವತ್ತು ನನಗೆ ನಿಜವಾಗಿ ಪೂಜ್ಯರ ದರ್ಶನ ಮಾಡಿಸಿದ ಮೇಲೆ ನನಗೆ ಹೆಮ್ಮೆ ಇದೆ ನಾವೆಲ್ಲರೂ ಒಂದೇ ಜಗಜ್ಯೋತಿ ಜಗದ್ಧಾರಕರು ಮಹಾಪಟ್ಟಣದಲ್ಲಿ ಹೇಳು ಅಂದಾಗ ಏನ್ ಹೇಳಿದ್ರು ನೋಡ್ರಿ ಅಲ್ಲ ಏಕೆ ಹೇಳು ಅಂದಾಗ ನಮ್ಮೆಲ್ಲರಿಗೂ ಇವತ್ತು ಸಾಗರ ಯಾಕಂದ್ರೆ ನಮ್ಮೆಲ್ಲರಿಗೂ ಪರಮಾತ್ಮ ಒಬ್ಬನೇ ಅಂತಕ್ಕಂತಹ ಸತ್ಯ ಇವತ್ತು ತಿಳ್ಕೊಂಡಪ್ಪ ಅಂದ್ರೆ ಭೇದದಲ್ಲಿ ಪ್ರಾಣಿ ಮಾಡ್ಬಿಡ್ತು ಅದಕ್ಕೆ ಜಗಜ್ಜತಿ ಜಗದ್ದಾದ್ರೂ ಹೇಳು ಅಂದಾಗ ಕುಲ್ ಹೋ ಅಲ್ಲೋ
ಹೇಳು ನಾನು ಓರ್ವನೆ ಎಂದಾಗ ಜಗಜ್ಯೋತಿ ಜಗತ್ಕಾರಕರು ಮಕ್ಕಾಪಟ್ಟಣದ ನಾಸ್ತಿಕರ ಮುಂದೆ ಆಸ್ತಿಕರ ಮುಂದೆ ಈ ವಿಷಯ ತೆಗೆದಾಗ ಏನಂದ್ರು ಗೊತ್ತೇನು ನೀನು ಪರಮಾತ್ಮ ಬೇಡಿದ್ರೆ ಚಾಂದಿಕಾರೆಯ ಕಾಲಾಹಯ್ಯ ಗೋರಾಹಯ ಬಟ ಏನ್ ಹೇಳ್ತಾರ ನೋಡ್ರಿ ತಲ್ಲಿದಲ್ಲಾನೋ ತಪ್ಪದಾನೋ ಬೆಳೆದಲ್ಲಾನೋ ಬೆಳೆದಲ್ಲಾನೋ ಬಂಗಾರದಾನೋ ನನಗೆ ಹೇಳು ಅಂದಾಗ ಜಗದ್ಗುರುಗಳು ಮುಗುಳುನಾಗಿ ನಕ್ಕೆ ಏನ್ ಹೇಳ್ತಾರ ಹೇಳ್ತೀನಪ್ಪ ಅವನ ಅಮರ ಬಂದಿದ್ದಲ್ಲಿ ಕಾಪಿ ಮಾಡಿಲ್ಲಲ್ಲ ಅವ ಹೇಳನ ಇವ ಹೇಳನ ಇಲ್ಲ ಅವನ ಅಮರವಾಣಿ ಬಂದಾಗ ಆ ಅಮರವಾಣಿ ನೋಡಿದ ಮೇಲೆ ನಾವು ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಅಂತಕ್ಕಂಥ ಸದ್ಭಾವನೆಯಲ್ಲಿ ಬರಲೇಬೇಕು ಯಾಕೆ ಬಂದದ್ದು ಖಜಾನೆ ಅವರ ಸ್ಥಾನದಲ್ಲಿ ನಾವು ಕೂತಿದ್ದೀವಿ ಆ ಸಂತರ ಸ್ಥಾನದಲ್ಲಿ ಕೂತಿದ್ದೀವಿ ಅವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಆಗ್ತಾ ಇದೆ ಅಂದ ಮೇಲೆ ನನ್ನ ಪ್ರಾರ್ಥನೆ ಇದೆ ಏನು ಹೇಳ್ತಾರೆ ನೋಡ್ರಿ ಅವರು ಎಲ್ಲರಿಗೆ ಸಿಗಲ್ಲ ಅಲ್ಲ ಹಾಗಾದ್ರೆ ನಮ್ಮೆಲ್ಲರ ಪರಮಾತ್ಮ ನಿರಾಕಾರ ಸ್ವರೂಪಿಯಾಗಿದ್ದಾನೆ ಓಂಕಾರಿಯಾಗಿದ್ದಾನೆ ಒಬ್ಬೇ ನಿಯಾಜ್ ಹೇ ವಹಿ ತುಮಾರ ಮೇರಾ ರಬ್ ಹೇ ಅವ ಹೆಂಗದಾನಪ್ಪ ನಮ್ಮೆಲ್ಲರ ಪರಮಾತ್ಮ ಓರ್ವನೇ ಅದಕ್ಕೆ ನಾವು ಸಾಗರದ ಈ ಸಭೆಯಲ್ಲಿ ಕುಂತು ಸತ್ಯವನ್ನು ಸ್ವೀಕರಿಸಲಿಕ್ಕೆ ಕುಂತಿದ್ದೇವೆ ಸತ್ಯ ಸನ್ಮಾರ್ಗದಲ್ಲಿ ನಡೆದು ನಡೆದು ನಮ್ಮೆಲ್ಲರ ಜನ್ಮ ಕಡೆ ಮಾಡತಕ್ಕಂತ ಪ್ರಾರ್ಥನೆ ಈ ಸೂಫಿ ಸಂತರ ಆಶ್ರಯದಲ್ಲಿ ಕುಂತಿದ್ದೇವೆ ಅಂದ ಮೇಲೆ ನನ್ನ ಪ್ರಾರ್ಥನೆ ಇದೆ ನಮ್ಮೆಲ್ಲರಿಗೂ ಎಲ್ಲಾ ಗುರುಗಳು ಹೇಳಿದ್ರು ಕಳಿಸಿ ಹೇಳಿದ್ರು ಹೆಂಗ ಕಳಿಸಿ ಹೇಳಿದ್ರು ಅಂದ್ರೆ ಸಾಗರದಾಗ ಪ್ರಾಣಿ ಹಾಕಿದ್ರೆ ಅದು ಹೊಲಸಾಗ್ತದೆ ಹಂಗಾದ್ರೆ ಇವತ್ತ ಸ್ವಚ್ಛ ಆಗಾಕ ಬಂದೀವಿ ಅಂತ ನಾವು ಎಲ್ಲರೂ ಇಲ್ಲಿ ಗುರುಗಳ ಧರ್ಮ ಸಭೆಯಲ್ಲಿ ಸ್ವಚ್ಛ ಆಗಾಕ ಬಂದೀವಿ ಅಂದ್ಮೇಲೆ ಪರಮಾತ್ಮ ನಮ್ಮೆಲ್ಲರಿಗೂ ಅವನ ರಕ್ಷೆಯಲ್ಲಿ ಇಹಪರಲೋಕದ ಗ್ರಾಮದ ಜೀವನ ಕೊಡಲಿ ಇವತ್ತು ಈ ಪುಣ್ಯ ಸ್ಮರಣೆಯ ನಿಮಿತ್ತ ಎಂತ ಸಂದೇಶ ಏಕೈಕಿ ಸಮಕಾಘಾತ ಅಲಗ್ ಅಲಗ್ ಮತಬಹುದು ದಯಾ ಧರ್ಮ ಹಿಂದೂ ಮುಸ್ಲಿಂ ಜಾತಿ ವಿಜಯ ಸಾಯಿ ಜಾತ್ ಪಾತ್ ಪರ್ ಮರಣೆ ಮಾಲೆ ಸಮಯ ಭಾಯಿ ಭಾಯಿ ನಾವೆಲ್ಲರೂ ಒಂದಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಆ ವಿಷ ಬೀಜವನ್ನು ಬಿತ್ತಕ್ಕಂಥ ಜನರಿಗೆ ಒಂದು ಉದಾಹರಣೆ ಆಗಬೇಕು ಅವರಿಗೆ ನಾವು ಏನು ಬೇಕು ಅದರ ಸಲುವಾಗಿ ಪರಮಾತ್ಮ ಜಗಜ್ಯೋತಿ ಜಗತ್ ಉದಾಹರಣೆ ಕಳಿಸಿ ಏಕತಾ ಸಂದೇಶ ಕೊಡಲಿಕ್ಕೆ ಹೆಚ್ಚಿದ ಆ ಏಕತಾ ಸಂದೇಶ ನಮ್ಮೆಲ್ಲರ ಪರಮಾತ್ಮ ಓಂಕಾರಿಯಾಗಿದ್ದಾನೆ ನಿರಾಕಾರಿಯಾಗಿದ್ದಾನೆ ಅವನು ಬೇನಿಯಾದ ಹೇ ಅವಾಗ ಜಗಜ್ಯೋತಿ ಜಗದ್ ಉದ್ಧಾರಕರ ಅಶ್ರು ಸ್ರಾವ ಉನ್ಕೆ ಆಂಖೋ ಮೇ ಆಸು ಆತೆ ಹೈ ಇಸ್ ವಕ್ತ ಮುಜೆ ಖುದಾ ಕಹೆಂಗೆ ತೋ ಮೈ ಕಲ್ ಜೋ ಮೈ ಹಶರ್ ಮೇ ಕೈಸೆ ತುಜೆ ಬೇ ನೋ ನೋಡಿ ನಾಳೆ ಗೋತ ನನ ಪರಮಾತ್ಮ ಅಂದ್ರೆ ನಾಳೆ ನ್ಯಾಯದ ದಿವಸ ಮೇಲೆ ಯಾಕೆ ನಾನು ಮಾಡಿ ತೋರಿಸ್ತೀನಿ ಅಂದ್ರೆ ಇನ್ನೊಂದು ಮಂತ್ರ ಬರ್ತಾರೆ ಎರಡು ನಿಮಿಷ ಹೇಳ್ಬಿಡ್ತೇನೆ ಯಾಕಪ್ಪ ಅಂದ್ರೆ ಎಲ್ಲ ಹೇಳ ನೋವಳು ಆದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ನಜನಿತ ನೋವು ಅವನಿಗೆ ಯಾರು ಎತ್ತಿಲ್ಲ ಅವನು ಹುಟ್ಟಿಲ್ಲ ಅವನ ತಂದೆ ಇಲ್ಲ ಅವನ ತಾಯಿ ಇಲ್ಲ ಅವನ ಸರಿ ಸಮಾನರು ಯಾರು ಇಲ್ಲೇ ಇಲ್ಲ ಅವನೇ ನಿಮ್ಮ ನನ್ನ ಪರಮಾತ್ಮ ಪರಮಾತ್ಮನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಪರಮಾತ್ಮ ಪ್ರಳಯದೊಳಗೆ ಸಂತರಿಗೆ ಸಜ್ಜನರಿಗೆ ಸಾತ್ವಿಕರಿಗೆ ಪ್ರಳಯದೊಳಗೆ ಕಳಿಸ್ತಕ್ಕಂತಹ ಪ್ರಮಾಣ ಮಾಡಿದ್ದಾನಂತಾರೆ ಅವರ ಮಾರ್ಗದಲ್ಲಿ ನಡೆದು ನಡೆದು ನಮ್ಮೆಲ್ಲರ ಜನ್ಮ ಗಡಿ ಮಾಡ್ಕೊಂಡು ಅಂತಕ್ಕಂಥ ಪ್ರಾರ್ಥನೆಯಲ್ಲಿ ಎಲ್ಲರ ಮಾರ್ಗದಲ್ಲಿ ವಿಶ್ರಾಂತಿ ಕೊಡ್ತೇನೆ ಓಂ ಶಾಂತಿ 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 الحمد لله يا رسول الكريم حضرت خواجہ امین الدین اعلی چشتی القادری اور یہ آستانہ نگر میں نڑتا ہندنا پیٹھا ادھیپتی حضرت سید شاہ
ಅಸದುಲ್ಲಾ ಹುಸೇನಿ ಅಲ್ ಖಾದ್ರಿ ಅವರ ಪುಣ್ಯ ಸ್ಮರಣೋತ್ಸವದ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುತ್ತ ಪರಮ ಪೂಜ್ಯರು ಆತ್ಮೀಯರಾದ ಭಾವಿಕ ಪೀಠರವಾದಂಥ ಭಗನೇಶ್ವರ ಸಂಸ್ಥಾನದ ಮಠದ ಪೀಠಾಧಿಪತಿಗಳಾದ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯರು ಹಾಗೂ ಪರಮ ಪೂಜ್ಯರಾದ ದಿಗ್ಗಾಧೀಶ್ವರ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ ಈ ದರ್ಗಾದ ಪೀಠಾಧಿಪತಿಗಳಾದ ಒಂದು ಶ್ರೇಯಶ ಹುಜೂರ್ ಅಹಮದ್ ಖಾದ್ರಿ ಅವರ ಚಿಷ್ಟಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಸಜ್ಜಾದ ಮಷೇನ್ವೇ ಮಶಾಯಕನ್ವೇ ರಾಜಕೀಯ ಧೋರಣೆ ಎಲ್ಲ ಹಿರಿಯರೇ ಈ ದರ್ಗಾದ ಸರ್ವ ಸದ್ಭಕ್ತರೇ ತಮಗೆಲ್ಲರಿಗೂ ಅಸ್ಸಲಾಮು ಅಲೈಕುಂ ಶರಣು ಶರಣಾರ್ಥಿಗಳು. ಮುಸಲ್ಮಾನರು ಕೇವಲ ಮಸೀದಿಗೆ ಮಾತ್ರ ಹೋಗ್ತಾರೆ ಮಸೀದಿಗೆ ನಮಾಜ್ ಮಾಡಿ. ಹಿಂದೂಗಳು ಕೇವಲ ದೇವಸ್ಥಾನಗಳಿಗೆ ಹೋಗ್ತಾರೆ ದೇವರು. ಮುಸಲ್ಮಾನರು ಗುಳಿಗಳಿಗೆ ಹೋಗಿಲ್ಲ, ಹಿಂದೂಗಳು ಮಸೀದಿಗೆ ಹೋಗಿಲ್ಲ. ಆದ್ರೆ ಇವೆಲ್ಲ ಸರ್ವ ಧರ್ಮಗಳು ಎಲ್ಲರೂ ಕೂಡಿಕೊಂಡು ಕೂಡ್ತಾರಂದ್ರೆ ಅದು ದರ್ಗಾಗಳು ಮಾತ್ರ ಮತ್ತು ಮಠಗಳು ಮಾತ್ರ. ಆ ಮಠಗಳಲ್ಲಿ ಕೆಲವೇ ಕೆಲವು ಮಠಗಳು ಮತ್ತೆ ಎಲ್ಲ ಮಠಗಳಲ್ಲಿ ಮುಸಲ್ಮಾನರು ಹೋಗಿಲ್ಲ. ಈ ಶಿರಹಟ್ಟಿ ಮಠ ಅಂತದ್ದು ಒಂದು ಐತಿಹಾಸಿಕ ಮಠ ಇದೆ, ಯಾಕಂದ್ರೆ ಖಾಜಾ ಅಮೀನುದ್ದೀನ್ ಆಲಾ ಅವರು ದೀಕ್ಷೆ ಕೊಟ್ಟಂತ ಮಠ. ಈ ಖಾಜಾ ಅಮೀನುದ್ದೀನ್ ಆಲಾಗೂ ನಮ್ಮ ವಂಶಸ್ಥರಿಗೂ ಬಹಳ ಅನನ್ಯವಾದ ಸಂಬಂಧ. ನಮ್ಮ ಮನೆ ಹೆಣ್ಣುಮಗಳು ಖಾಜಾ ಅಮೀನುದ್ದೀನ್ ಆಲಾ ದರ್ಗಾಕ್ಕೆ ಕೊಟ್ಟದ್ದು, ಖಾಜಾ ಅಮೀನುದ್ದೀನ್ ಅವರ ಮನೆಗೆ ಕೊಟ್ಟದ್ದು. ಯಾಕಂದ್ರೆ ಇದು ನಮ್ಮ ವಂಶದ ಒಂದು ಹೆಣ್ಣು ಮಗಳು ಈ ಮನೆತನಕ್ಕೆ ಕೊಟ್ಟದಲ್ಲ, ಅದಕ್ಕಾಗಿ ಈ ಮನೆತನಕ್ಕೆ ನಮ್ಗೆ ಬಹಳ ಅನನ್ಯವಾದಂತ ಸಂಬಂಧ. ಅದರ ಶ್ರೇಯಶ ಶಾಹುಲ್ ಹಸನ್ ಖಾದ್ರಿ ಜಗದ್ಗುರು ಬಿಜಾಪುರ ಏನದ ಅವ್ರ ಮೊಮ್ಮಗಳು ಖಾಜಾ ಅಮೀನುದ್ದೀನ್ ಆರಾ ಅವರ ಹೆಂಡತಿ. ಇದೆಲ್ಲರಿಗೆ ನೆನಪಿರು ಬಿಜಾಪುರದವ್ರಿಗೆ ಬಹಳ. ಯಾಕಂದ್ರೆ ಅದೇ ರೀತಿ ಅದೇ ತರ ಸಂಬಂಧ ಹಜರತ್ ಸೈಯದ್ ಶಾ ಅಬುಲ್ ಹಸನ್ ಖಾದ್ರಿ ಬಿಜಾಪುರಿ ಅವರ ಮೊಮ್ಮಗ 19ನೇ. ಅದಕ್ಕಾಗಿ ಈ ದರ್ಗಾಕ್ಕೆ ನಮಗೂ ಅವ್ರಿಗೆ ಸಂಬಂಧ. ಇನ್ನು ಧರ್ಮದ ವಿಷಯಕ್ಕೆ ಬರಂಗ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಹಿತಾಸಕ್ತಿಗಳು ವಿಷ ಬೀಜ ಬಿತ್ತಕ್ಕಂಥ ಕೆಲಸ ನಡೆದ್ರು. ನಮ್ಮ ನಮ್ಮಲ್ಲಿ ಜಗಳ ಹಚ್ಚೋ ಕೆಲಸ ಬಹಳ ನಡೆದ್ರು. ಯಾವ ಶಬ್ದಗಳಂದ್ರೆ ಒಂದು ಜಹಾದ ಮತ್ತು ಇನ್ನೊಂದು ಕಾಫಿ. ಜಹಾದ ಒಂದು ತನ್ನದೇ ಅಂತ ಒಂದು ಅರ್ಥ ಇದೆ. ಜಹಾದ ಅಂದ್ರೆ ಪ್ರಾಣ ತೆಗೆಯುವುದಲ್ಲ, ಪ್ರಾಣ ಕೊಡುವುದಕ್ಕೆ ಜಹಾದ ಅಂತೀವಿ. ಆದ್ರೆ ಅದಕ್ಕೆ ಅಪಾರ್ಥ ಮಾಡಿ ಜನರಲ್ಲಿ ವಿಷ ಬೀಜ ಬಿತ್ತಕ್ಕಂಥ ಮುಸಲ್ಮಾನರು ಅಂದ್ರೆ ಜಹಾದಿಗಳು, ಮುಸಲ್ಮಾನರು ಅಂದ್ರೆ ಕೊಲೆ ಮಾಡು ಅಂತಕ್ಕಂಥ ಕೆಟ್ಟ ಶಬ್ದವನ್ನು ಮೀರಿ ಜನರಿಗೆ ತಪ್ಪು ದಾರಿಗಳಿರ್ತಕ್ಕಂಥ ಕೆಲಸ ಈ ಸಮಾಜದಲ್ಲಿ ನಡೆದು. ಅದನ್ನು ಬದಲಾಡಿಸಬೇಕಾದ್ರೆ ಅದನ್ನು ಬಳಕೆ ಪಡಿಬೇಕಾದ್ರೆ ಇಂಥ ಸಂತೋಷದ ಅವಶ್ಯಕತೆ ನಮಗೆ. ಯಾಕಂದ್ರೆ ಈಗ ಬಹಳ ಕೆಲಸ ಕಾಫಿ ಅಂತಕ್ಕಂಥ ಶಬ್ದ ಅದು ಕೇವಲ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ಶಬ್ದ ಉಳಿದ ಸಮಾಜಕ್ಕೆ. ಯಾಕಂದ್ರೆ ಒಂದು ಧರ್ಮದ ಕೆಲಸ ಒಂದು ಧರ್ಮದ ಆಚರಣೆ ಮತ್ತೊಂದು ಧರ್ಮಕ್ಕೆ ಏರೋದು ತಪ್ಪು. ಒಂದು ಧರ್ಮದ ಆಚರಣೆ ಮನುಷ್ಯ ಯಾವುದೇ ಧರ್ಮದಲ್ಲಿ ಇರಲಿ ಆ ಧರ್ಮದ ಚೌಕಟ್ಟಿನಲ್ಲಿ ಆ ಧರ್ಮದ ಆಚಾರ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮತ್ತೊಂದು ಧರ್ಮದ ಜೊತೆಗೆ ಪ್ರೇಮದಿಂದ ಕಾಣುವುದೇ ಮಾನವ ಧರ್ಮ. ಈ ಮಾನವ ಧರ್ಮದ ತಳಹದಿಯ ಮೇಲೆ ನಾವು ಬರ್ತಿದ್ದಾದ್ರೆ ನಮ್ಮ ಬದುಕು ಸಾರ್ಥಕವಾದಂತಹ ಬಂದು. ಬಸವಣ್ಣವರು ಹೇಳ ಇವನಾಡವ ಎಂದೆನಿಸಿದ್ರೆ ಅಯ್ಯ ಇವ ನಮ್ಮವ ಇವ ನಮ್ಮ
शांति बदली के साथ आगे मंगल करते।